ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಎಲ್ಲ ಜಿಟಿವಿ ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಹಾಗೂ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಮಾಗಡಿಯ ತಮ್ಮ ಜ್ಯೋತಿನಗರದ ಮನೆಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ನಾನು ಶಾಸಕನಾಗಿದ್ದಾಗ ನೀಡಿದ್ದ ಹಕ್ಕುಪತ್ರಗಳನ್ನು ಇನ್ನು ಒಂದು ತಿಂಗಳೊಳಗಾಗಿ ನೀಡುವಂತೆ ತಹಸೀಲ್ದಾರ್ ಅವರ ಬಳಿ ಚರ್ಚೆಯನ್ನು ಮಾಡಿದ್ದೇನೆ. ಅದನ್ನು ಕೂಡ ನಿಲ್ಲಿಸಿದ್ದಾರೆ. ಶಾಸಕರು ಸುಮ್ಮನೆ ಬಾಲಕೃಷ್ಣ ರೈತರನ್ನು ಒಕ್ಕಲೆಬ್ಬಿಸುತ್ತಾರೆ ಎನ್ನುವುದನ್ನು ಬಿಡಬೇಕು ಎಂದರು. ನಾನು ಹಿಂದೆ ಹೇಳ್ಬಿಡ್ತೀನಿ, ನಾನು ಹಿಂದೆ ಹಕ್ಕುಪತ್ರ ಕೊಟ್ಟಿದ್ದೆ. ಹಕ್ಕುಪತ್ರ ಕೊಟ್ಟಂಥ ಸಂದರ್ಭದಲ್ಲಿ 96ರಲ್ಲಿ ಹಕ್ಕುಪತ್ರ ಇವರಿಗೆಲ್ಲ ಮಂಜೂರಾತಿ ಮಾಡಿಕೊಟ್ಟಿದ್ದೆ. ನಮ್ಮ ಸರ್ಕಾರ ಹೋದ್ಮೇಲೆ ಅಸಿಸ್ಟೆಂಟ್ ಕಮಿಷನರ್ ಇಟ್ಕೊಂಡು ನಮ್ಮ ವಿರೋಧಿಗಳು ಅದನ್ನು ವಜಾ ಮಾಡಿಸಿದ್ರು, ಸ್ಟೇ ತಗೊಂಬಂದು ಅದನ್ನು ವಜಾ ಮಾಡಿಸಿದ್ರು. ಪುನಃ ನಾನು 2004ಕ್ಕೆ ಶಾಸಕನಾದಂಥ ಸಂದರ್ಭದಲ್ಲಿ ಅಕ್ರಮ ಸಕ್ರಮ ಕಮಿಟಿ ಇರಲಿಲ್ಲ. ಅಕ್ರಮ ಸಕ್ರಮ ಕಮಿಟಿ ಬಂದಿದ್ದೆ ಕಾಗೋಡು ತಿಮ್ಮಪ್ಪನವ್ರ ಕಾಲದಲ್ಲಿ. ಯಾವಾಗ 2016ರಲ್ಲೋ 2017ರಲ್ಲೋ ಅವರು ಕಂದಾಯ ಮಂತ್ರಿ ಆದಂಥ ಸಂದರ್ಭದಲ್ಲಿ ಅಕ್ರಮ ಸಕ್ರಮ ತಗೊಂಬಂದು ಇರೋರಿಗೆಲ್ಲ ಮಂಜೂರು ಮಾಡಿಕೊಡಿ ಗೊತ್ತಿರ್ತಕ್ಕಂಥವ್ರಿಗೆ ಅಂತಕ್ಕಂಥದ್ದು ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ನೀವೇ ಇದ್ರಲ್ಲ ಅಂತ ಮಾಡಿಕೊಟ್ಟು ಆವಾಗ ಕಮಿಟಿ ಮುಂದೆ ಬರಲಿಲ್ಲ. ನಮ್ಗೆ ಇದ್ದಿದ್ದು 1 ವರ್ಷ ಟೈಮು. ಅವಾಗ ಕಮಿಟಿ ಮುಂದೆ ತರೋಕ್ಕೆ ನಾವು ಎಲ್ಲ ಪ್ರಯತ್ನ ಪಟ್ಟು ಸಾಕಷ್ಟು ಮಂಜೂರು ಮಾಡ್ದು. ಇನ್ನೊಂದು ಸ್ವಲ್ಪ ಉಳ್ಕೊಂಡು ಅವಾಗ ಏನೋ ಒಂದು 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 15 ಹಳ್ಳಿ 20 ಹಳ್ಳಿ ನಾವು ಮಾಡಕ್ ಆಗ್ಲಿಲ್ಲ. ನೀವು ಮಾಡ್ಕೊಡಿ ಅದು ಇದು ಉಳ್ಕೊಂಡಂಗೆ ಆಯ್ತಾ. ನೀವು ಮಾಡ್ಕೊಡಿ. ಈಗ 2004ರಿಂದಲೇ ನಮ್ಗೆ ಅಧಿಕಾರ ಏನಿರಲಿಲ್ಲ, ಅಕ್ರಮ ಸಕ್ರಮ ಕಮಿಟಿ ಇರಲಿಲ್ಲ. ಅಕ್ರಮ ಸಕ್ರಮ ಕಮಿಟಿ ಆಗಿದೆ 2017ರಲ್ಲಿ 2 ವರ್ಷ 1 ವರ್ಷ ಆಯ್ತು ನಮಗೆ, 1 ವರ್ಷ ಆಯ್ತು ಅವ್ರು ಕಂದಾಯ ಮಂತ್ರಿ ಆದಂಥ ಸಂದರ್ಭದಲ್ಲಿ ಮಾಡ್ದು. ನಾವು ಸಾಕಷ್ಟು ಅವಾಗ ಮಂಜೂರು ಮಾಡಿದ್ದೀವಿ, ಅದ್ರ ವಿಚಾರ ಈಗ ತಹಸೀಲ್ದಾರ್ ಚರ್ಚೆ ಮಾಡಿದ್ದೀವಿ. ನಾನು ಮಂಜೂರು ಮಾಡಿರ್ತಕ್ಕಂಥ ಸುಮಾರು 250 ಹಕ್ಕುಪತ್ರಗಳನ್ನ ಕೊಡ್ಬೇಕು ನೀವು ಇನ್ನೊಂದು ತಿಂಗಳಲ್ಲಿ ಕೊಡದೆ ಅನ್ನೋ ಸಂದರ್ಭ ಅದನ್ನು ನಿಲ್ಲಿಸವ್ರೆ, ಅವ್ರಿಗೂ ಹಕ್ಕುಪತ್ರ ಕೊಟ್ಟಿಲ್ಲ, ಅದು ನಿಂತವೀಗ ಮಂಜೂರಾಗಿರ್ತಕ್ಕಂಥದ್ದು ಹೇಳಿದ್ದೀವಿ, ಈಗ ಮಾತಾಡಿದ್ದೀವಿ. ಇದೆಲ್ಲ ಸ್ವಲ್ಪ ಗಲಾಟೆ ಹಬ್ಬ ಗಿಬ್ಬ ಈ ಅತಿವೃಷ್ಟಿ ಎಲ್ಲ ಕಳೀಲಿ ಅಂತ ನಾವು ಕಾಯ್ತಾ ಇದ್ದೀವಿ, ಆಮೇಲೆ ನಾವು ಶುರು ಮಾಡ್ತೀವಿ. ಆಮೇಲೆ ಏನು ಇವರು ಹಣೆ ಬರೋಲ್ಲ, ಬರೀ ರೈತರು ಅಲ್ಲಿ ನೋಡಿದ್ರೆ KIDP ಮಾಡ್ತೀವಿ ಅಂತ ಇಲ್ಲಿ ರೈತರು ಒಕ್ಕಲೆಬ್ಬಿಸ್ತೀರಾ, ಅಲ್ಲಿ ಹೋದ್ರೆ ಅಲ್ಲಿ ಹೋಗಿ ರೈತರು ಒಕ್ಕಲೆಬ್ಬಿಸ್ತೀರಾ. ಈಗ ನಿಮ್ಗೆ ಜಾಗನೇ ಇಲ್ಲ, ಸರ್ಕಾರಿ ಕೆಲಸ ಮಾಡೋಕ್ಕೆ ಬಿಡಿಸ್ಕೊಡ್ತೀವಿ ಸ್ವಾಮಿ. ನಾವು ಹೋಬಳಿ ಹೆಡ್ ಕ್ವಾರ್ಟರ್ಲ್ಲಿ ಬಿದ್ದದಲ್ರಿ, ಜಾಗ 500 ಎಕರೆ ಮಾಡ್ರಿ, ಅಲ್ಲಿ ನಿಮ್ಗೆ ಏನು ಬೇಕಾದ್ರೂ ಮಾಡ್ರಿ, ನಿಮ್ಗೆ ಬೇಕಾಗಿದ್ದು ಮಾಡ್ರಪ್ಪ. ಅದು ಬಿಟ್ಬಿಟ್ಟು ಇವ ಯಾವ ಬಡವರು ನೀವು ಹೇಳಿದ್ರಿ, ಕಾನೂನು ಬಾಹಿರ ಉತ್ಕೊಂಡ್ಬಿಟ್ಟವ್ರೆ, ಕೊಡಿ ನಮ್ಗೆ ಮಾಹಿತಿ. ಹೇಳಿಲ್ವಾ 5 ಎಕರೆ ಉತ್ಕೊಂಡಿದ್ರೆ ಅವ್ರ ಒರಿಜಿನಲ್ ಜಮೀನು ಸೇರಿ ನೀವು ವಜಾ ಮಾಡಿ ಅವ್ರನ್ನ ನೋಡಿ. ತಮ್ಮ ನೀವು ಉತ್ಕೊಂಡವ್ರಿಗೆ ವಜಾ ಮಾಡಿದ್ರೆ ಕೊಡಿ, ನಿಮ್ಮ ಮುಂದೆ ಕೊಡಕ್ಕೆ ಹೇಳಿ, ಕಾರಣ ಕೊಡಕ್ಕೆ ಹೇಳಿ. ಯಾ ಈ ರೈತನ ಈ ಕಾರಣಕ್ಕೆ ವಜಾ ಮಾಡಿದ್ದೀನಿ, ಈ ರೈತನ ಈ ಕಾರಣಕ್ಕೆ ವಜಾ ಮಾಡಿದ್ದೀನಿ, ಈ ರೈತನ ಈ ಕಾರಣಕ್ಕೆ ವಜಾ ಮಾಡಿದ್ದೀನಿ, ತಿಮ್ಮಪ್ಪದ ಒಂದು ಕಾರಣಕ್ಕೆ ವಜಾ ಮಾಡಿದ್ದೀನಿ, ಬೊಮ್ಮಪ್ಪನ ಒಂದು ಕಾರಣ ಹೇಳ್ಬೇಕಲ್ಲ. ಸುಮ್ಮನೆ 10 ಎಕರೆ ಉತ್ಕೊಂಬಿಟ್ಟವ್ರೆ, ಈಗ ನನಗೆ ಹೇಳ್ತಾರ 800 ಎಕರೆ ಗೊಮ್ಮಳ ಉತ್ಕೊಂಬಿಟ್ಟವ್ರೆ ಅಂತಂದ್ರು. ಏನ್ರಿ ನೀವು ನಿಮ್ಗೆ ಗೊತ್ತು, ನಿಮ್ಗೆ ಗೊತ್ತಲ್ಲ ಸರಿ, ಅವ್ರಿಗೆ ಉತ್ಕೊಂಡಿದ್ದೀವಿ 800 ಎಕರೆ. ನೀವು ಪಕ್ಕದಲ್ಲಿ ಇದ್ದಿರಲ್ಲಪ್ಪ, ಉತ್ಕೊಂಡಿದ್ದೀವ. ಆಮೇಲೆ 1 ಎಕರೆ ಉತ್ಕೊಂಡಿದ್ದೀನಿ ಅವರು, 1 ಎಕರೆ ಯಾವ್ದಾದ್ರು 1 ಎಕರೆ 1/2 ಎಕರೆ ಯಾವ್ದಾದ್ರು ಹೋಗಿ ತೋರಿಸ್ರಿ, ಮಂಜೂರಾಗಿರೋದು ನನಗೆ. ನಾನು ಮಂಜೂರು ಮಾಡಿಸ್ಕೊಂಡು ತಹಸೀಲ್ದಾರ ನಾನೇ ಶಾಸಕ ಆಗಿದ್ದಲ್ಲ ಸರ್, ಕರಿಕಲ್ಲ ತಹಸೀಲ್ದಾರ 4 ಎಕರೆ ಮಾಡ್ತಾನೆ ಕೂಡಿ ಅದು ಸೈಟ್ ಇಂಡಸ್ಟ್ರಿಯಲ್ ಪಕ್ಕ ಇದೆ. 1 ಎಕರೆ ಹೇಳೋರಲ್ಲ, ಓ ಎಲ್ಲ ಗೋಮಾಳ ಉತ್ಕೊಂಡ್ಬಿಟ್ಟು ಬಾಲಕೃಷ್ಣ ಅವ್ರು ಹಾಕಿಸ್ತಾರೆ ಅಂತ. ಅದಕ್ಕೆ ನಾವೇನು ಹೇಳಿದೀವಿ, ನಮ್ದು ಏನಾರ ಪಕ್ಕದಲ್ಲಿ ಒಂದು 1/2 ಎಕರೆ ಅವೇ ಗೋಮಾಳ ಜಮೀನು, 1/2 ಎಕರೆ ಕೂಡ ಇಲ್ಲ. ಅವ್ರೇನಾದ್ರು ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಅಂತಂದ್ರೆ ನಂದು 5 ಎಕರೆ ಸೇರಿಸಿ ಅದು 1/2 ಎಕರೆ ಕೊಡ್ತೀವಿ ನಾವು ಅವ್ರಿಗೆ. ಮೆಡಿಕಲ್ ಕಾಲೇಜ್ ಮಾಡ್ತೀವಿ, ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತೀವಿ ಅಂದರೆ ಕೊಡ್ತೀವಿ ನಾವು ಅದನ್ನು. ಎಲ್ಲಿ ಇಂಜಿನಿಯರಿಂಗ್ ಕಾಲೇಜ್, ಎಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ಬೇಕು ಅಲ್ಲೇ ಮಾಡ್ಬೋದು, ಎಲ್ಲೆಲ್ಲ ಮಾಡೋಕ್ಕಾಗಲ್ಲ. ಡಿಗ್ರಿ ಕಾಲೇಜ್ ಮಾಡ್ತಾನೆ, ಯೂನಿವರ್ಸಿಟಿ ಮಾಡಬೇಕು ಅಂತ ಇದ್ದೀವಿ. ಯೂನಿವರ್ಸಿಟಿನೇ ಮಾಡಬೇಕು ಅಂತ ಇದ್ದೀವಿ. ಯೂನಿವರ್ಸಿಟಿನ ಅವ್ರ ಅಪ್ಪ ಅಮ್ಮ ಹೆಸರಲ್ಲಿ ಅವ್ರ ಜಮೀನು ತಗೊಂಡು ಮಾಡಲಿ, ಬಡವ್ರ ಹೆಸರಲ್ಲಿ ಬಡವ್ರ ಜಮೀನ ಮೇಲೆಲ್ಲ ಮಾಡೋದು. ಯೂನಿವರ್ಸಿಟಿ ಮಾಡಿ ಬಡವರ ಸಮಾಧಿ ಮೇಲೆ ನೀವು ಯೂನಿವರ್ಸಿಟಿ ಮಾಡಬೇಡಿ. ನಿಮ್ಮ ತಂದೆ ತಾಯಿ ಹೆಸರಲ್ಲಿ ನಿಮ್ಗೆ ಭಗವಂತ ಚೆನ್ನಾಗಿ ಕೊಟ್ಟವ್ರೆ, ಒಂದು 50 ಎಕರೆ ಕೊಟ್ಬಿಟ್ಟು ನಿಮ್ಮ ಎಲ್ಲ ಪಟಾಲಂಗಳವರಲ್ಲ, ಆ ಪಟಾಲಂ ಜಾಗನೆಲ್ಲ ಅಕ್ವೈರ್ ಮಾಡಿಕೊಂಡು ಒಂದು 50 ಎಕರೆನ ಮಾಡಿ ನಿಮ್ಮ ತಂದೆ ತಾಯಿ ಹೆಸರಿನಲ್ಲಿ ಯೂನಿವರ್ಸಿಟಿ ಯಾರು ಹೋಗಿ ಕಾಡಕ್ಕೆ ಮಾಡ್ರೆ ಮಾಡಿ ತಿಪ್ಸಂದ್ರದಲ್ಲಿ ಯೂನಿವರ್ಸಿಟಿನ. ನಿಮ್ಮೂರಲ್ಲಿ ತಿಪ್ಸಂದ್ರ ಸಂಖ್ಯೆ ಕಟ್ಟಲ್ಲ ನಿಮ್ಮೂರು. ನಾನು ಬಾಲಕೃಷ್ಣ ಅಂತಂದ್ರೆ ಹುಲಿಕಟ್ಟೆ ಅಂತ ಹೇಳ್ತೀನಾ, ಎಲ್ಲರೂ ಹೊರಗಡೆ ಹೋದ್ರೆ ಏನಂತೀನಿ, ಮಾಗಡಿ ಬಾಲಕೃಷ್ಣ ಅಂತೀನಿ. ಅಂದ್ರೆ ನೀವು ಮಾಗಡಿ ಅಶ್ವಥ್ ನಾರಾಯಣ ಅಂತ ಹೇಳಿಸ್ರಿ, ಚಿಕ್ಕಲೆ ಅಶ್ವಥ್ ನಾರಾಯಣ ಅಂತ ಹೇಳಿದ್ರೆ ಸೀಮಿತ ಆಗ್ಬೇಡಿ ಅಂತ ಅದನ್ನ ಹೇಳ್ತಾ ಇರೋದು. ಅಟ್ಲೀಸ್ಟ್ ಹೋಗ್ಲಿ ಹೆಡ್ ಕ್ವಾರ್ಟರ್ ಮಾಡ್ರಿ. ಅಶ್ವಥ್ ನಾರಾಯಣ ಅಂತ ಅಂತಂದ್ರೆ ಚಿಕ್ಕಲೆ ಅಶ್ವಥ್ ನಾರಾಯಣ ಅನ್ಸ್ಕೊಬೇಡಿ, ಮಾಗಡಿ ಅಶ್ವಥ್ ನಾರಾಯಣ ಅನ್ಸ್ಕೊಳ್ಳಿ. ಏ ಅವ್ರ ಊರಲ್ಲಿ ಮಾಡ್ಕೊಂಬಿಟ್ಟವ್ರೆ ಅಂತ. ನಮ್ಮ ಊರಲ್ಲಿ ಯಾರು ರೈತರು ಗೊತ್ತಿರಲಿಲ್ಲ, ಜಾಗ ಖಾಲಿ ಇತ್ತು, ಮಾಡಿಸ್ತೇನೆ ನಾನು. ಯಾರು ಒಂದು ಕುಂಟೆ ನಾನು ರೈತರು ಬಿಡ್ತಿಲ್ಲ ಅಲ್ಲಿ. ನಿಮ್ಮಲ್ಲಿ ನೀವು ಮಾಡ್ಕೊಂಡ್ರಿ ಇಲ್ಲಿ ಅಂತ ಹುಲಿಕಟ್ಟೆ ಅಲ್ಲಿ ಕಿತ್ತೂರಲ್ಲಿ ಎಲ್ಲಾಪುರದಲ್ಲಿ ಮಾಡಿದ್ದೀನಿ. ಎಲ್ಲಾಪುರದಲ್ಲಿ ಮಾಡಿದ್ದೀನಿ. ಅದು ನಮ್ಮೂರ
ಜಾಗ ಇತ್ತಲ್ಲಿ, ಸರ್ಕಾರಿ ಜಾಗ ಖಾಲಿ ಇತ್ತು, ಮಾಡಿಸ್ತೇ ಅಲ್ಲಿ ಒಂದು ಸಬ್ಸ್ಟೇಷನ್ ಮಾಡಿಸ್ತೇ ಅಲ್ಲಿ, ಇಲ್ಲೂ ಮಾಡಿಸ್ತೇ, ಇಲ್ಲೂ ಒಂದು ಸಬ್ಸ್ಟೇಷನ್, ದೊಡ್ಡ 220 kV ಸಬ್ಸ್ಟೇಷನ್ ಮಾಡಿಸ್ತೇ. ಯಾವ ರೈತರು ಹೋಗ್ಲೇಬಿಸ್ತಿಲ್ಲ, ಸರ್ಕಾರಿ ಜಾಗ ಎಲ್ಲ ಅಲ್ಲೇ ಹುಡುಕಿವೆ ನಾನು. ಯಾರು ರೈತರು ಉಳುಮೆ ಮಾಡದೇ ಇರತಕ್ಕಂಥ ಸರ್ಕಾರಿ ಜಾಗಗಳೆಲ್ಲವೇ ಅಂತ ನಾನು ಐ ಟಿ ಐ ಕಾಲೇಜ್ ಜಾಗ ಕೊಡ್ಸೋದಲ್ಲ ಇಲ್ಲಿ, ಪಾಪ ಈಗ ದೊಡ್ಡದಾಗೇನೋ ಬೋರ್ಡ್ ಹಾಕೊಂಡು ಮಾಡ್ತಾವ್ರಲ್ಲ, ಐ ಟಿ ಐ ಕಾಲೇಜ್ ಜಾಗನ ಯಾರು ಗೊತ್ತಿರಲ್ಲ ಅದನ್ನ, ಅದು ಖಾಲಿ ಬಿದ್ದಿತ್ತು, ಖಾಲಿ ಬಿದ್ದಿತ್ತು ಅದು. ಅಲ್ಲೂ ಹೋಗಿ ಹುಡುಕಿ ಅದನ್ನು ಐಡೆಂಟಿಫೈ ಮಾಡಿ ಕೊಡಿಸ್ತೆ. ಹಂಗೆ ತುಂಬಾ ಜಾಗಗಳಿದ್ದಾವೆ ಮಾಡಲಿ. ಇದೇನು ಗೊತ್ತಾಯ್ತು, ರಾಜಕೀಯ ದ್ವೇಷ. 50 ವರ್ಷದಿಂದ ಈ ಗುಂಪು ಅವ್ರ ಗುಂಪುವೇ ರಾಜಕೀಯ ವಿರೋಧಿಗಳಷ್ಟೇ, ವೈಯಕ್ತಿಕ ವಿರೋಧಿಗಳಲ್ಲ. ಏನಾದರೂ ಮಾಡಿ ಈಗ ಅವಕಾಶ ಸಿಕ್ಕಿಬಿಟ್ಟದೆ, ನಮಗೆ ಅಧಿಕಾರ ಸಿಕ್ಕಿಬಿಟ್ಟದೆ, ಈ ರಾಜಕೀಯವಾಗಿ ನಮ್ಗೆ ವಿರೋಧ ಮಾಡ್ತಿದ್ದವ್ರನ್ನೆಲ್ಲರನ್ನು ಒಕ್ಕಲೆಬಿಸ್ಬೇಕು, ಊರು ಬಿಡಿಸ್ಬೇಕು ಅಂತಕ್ಕಂಥ ಹುನ್ನಾರ ನಡೀತಾವೆ. ಅದಕ್ಕೆ ನಾವು ಖಂಡಿತ ಅವಕಾಶ ಕೊಡಲ್ಲ. ನೀವೊಬ್ಬ ಲೀಡರ್ ಆಗಿದ್ರೆ, ಒಬ್ಬ ನಾಯಕತ್ವದ ಗುಣ ನಿಮ್ಮ ಹತ್ರ ಇದ್ರೆ, ಎಲ್ಲರನ್ನೂ ಕರೆಸಿ ಒಂದು ಊರವ್ರನ್ನ ವಿಶ್ವಾಸಕ್ಕೆ ತಗೊಂಡು ಸಮಾಧಾನ ಮಾಡಿ, ಕನಿಷ್ಠ ಅವ್ರಿಗೆ ಬೇರೆ ಕಡೆ ಎಲ್ಲ ಜಾಗ ಕೊಡಿಸಿ ಮಾಡ್ತಕ್ಕಂಥ ದೊಡ್ಡತನ ನೀವು ಮೆರಿಬೇಕು. ಯಾವನೂ ಈ ಭೂಮಿ ಮೇಲೆ ಶಾಶ್ವತ ಅಲ್ಲ. 15 ವರ್ಷ ಅಧಿಕಾರ ನಡೆಸ್ತವ್ರೆ, ಸುಮ್ಮನೆ ತೆಪ್ಪಾಗವ್ರೆ, ಇವ್ರು ಆಗಲೇ 2-3 ವರ್ಷಕ್ಕೆ ಹಿಂಗೆ ಆಡಿದ್ರೆ ನಾವು ಏನು ಮಾಡುವ? ಭಗವಂತ ಭಾವನ ಎಲ್ಲ ನೋಡ್ಕೊಳಕ್ಕೆ, ಯಾರು ನೋಡ್ಕೊಳ್ತಾರೆ? ಭಗವಂತ ನೋಡ್ಕೊತಾನಲ್ವ? ಆ ವಯಸ್ಸಾದಂಥ ಅಮಾಯಕರ ಕಣ್ಣಲ್ಲಿ ನೀರು ಬಂದರೆ ಇವ್ರು ಒಳಗಾಯ್ತದ? ಧೂಳೆ ತೂಳಿದವ್ರು ಎಷ್ಟೋ ಜನ ಒಳಗಾಯ್ತದ? ಮೊದಲು ಈಗ ಶಾಪ ಹಾಕಿದ್ರೆ ಮುಂದು ಜನ ತಟ್ಟದಂತೆ, ಈಗ ಏನಿಲ್ಲ, ಅಲ್ಲೇ ಇಟ್ರ ಅಲ್ಲೇ ಬಹುಮಾನ, ಇಲ್ಲೇ ನೋಡ್ಕೋಬೇಕು ಎಲ್ಲನೂ. ಆಮೇಲೆ ಅವರೇ ಅನ್ಭವಿಸ್ತಾರೆ, ನೋಡ್ಕೋಬೇಕಂತ ಅಲ್ಲೇ ಇಟ್ರ ಅಲ್ಲೇ ಬಹುಮಾನ. ಇವತ್ತು ನಡೆದಿದ್ದು ಇವತ್ತಿಗೆ ತೋರಿಸ್ತದೆ ಭಗವಂತ. ಇವಾಗ ನೀವು ಸರ್ಕಾರಿ ಜಮೀನು ಮಾತ್ರ ಮಾಡಲಿ, ಮಾಡ್ಬೇಡ್ರಿ ಅಷ್ಟೇ. ಸರ್ಕಾರಿ ಜಾಗ ಐತಲ್ಲ ತಿಪ್ಸೋದ್ರದ್ದು, ಬನ್ನಿ ತೋರಿಸ್ತೀವಿ ನಾವು, ಕರ್ಕೊಂಡೋಗಿ ನಿಮ್ಮನ್ನು ತೋರಿಸ್ತೀವಿ. 200-300 ಎಕರೆ ಐತೆ, ಮಾಡಿ ಅಲ್ಲಿ ಎಲ್ಲ ಯೂನಿವರ್ಸಿಟಿ ತಗೊಂಡ್ಬಂದು ಹಾಕ್ಬಿಡಿ ಅಲ್ಲಿ. ನಾವೇನು ಕೇಳಿ, ನಾವೇನು ನಿಮ್ಗೆ ಅಡ್ಡ ಬರಲ್ಲ, ನಿಮ್ಮ ಜೊತೆ ನಿಂತ್ಕೊಂಡು ನಾವು ಸಹಕಾರ ಕೊಡ್ತೀವಿ. ಸಂಸ್ಥಾನ ಮಠ ಅಂತ ಹೇಳಿದ್ದಾರೆ, ಒಂದು ಸಂಸ್ಥಾನ ಮಠ ಮಾಡ್ಕೋಬೇಕಾಯ್ತು. ಹಂಗೆ ನಾವು ಮಾಡ್ಕೊಂಡಿಲ್ಲ. ಈಗ ಆ ಟಿ ಎ ಪಿ ಸಿ ಎಂ ಎಸ್ ಯಾವ ಸಂಸ್ಥಾನ ಮಠ? ನಾವು ಟಿ ಎ ಪಿ ಸಿ ಎಂ ಎಸ್ ಚೆನ್ನಾಗಿ ನಡೀತದ? ನೋಡಿ ನೀವು ನಿಮ್ ಅದಕ್ಕೆ ಮಾಧ್ಯಮದವ್ರು ಅನ್ನೋದು, ನೀವೇನು ಬುದ್ಧಿವಂತರ? ನೀವು ದಡ್ಡ ನಮ್ಗೆ ಏನು ಅರ್ಥ ಆಗಲ್ಲ. ವೋಟರ್ಸ್ ಕಿತ್ತಾಕಾಯ್ತದ? ಅವ್ರು ಹೇಳ್ತಾರೆ ಶೇರ್ ಕಿತ್ತಾಕಾಯ್ತದೇನ್ರಿ? ವೋಟಿಂಗ್ ಪವರ್ ಎಲ್ರಿಗೂ. ಈಗ ನಿಮ್ಮ ಊರಲ್ಲಿ ಡೈರಿನಲ್ಲಿ ಎಷ್ಟು ಹಾಲಿನ ಶೇರ್ ಐತೆ? 500 ಐತೆ. ವೋಟಿಂಗ್ ಪವರ್ ಎಷ್ಟು ಜನ ಕೊಟ್ಟಿದ್ರೆ ನೀವು? 25 ಜನ ಕೊಟ್ಟಿದ್ದೀರ. 500 ಜನ ಇರೋ ವೋಟಿಂಗ್ ಇದನ್ನ ನೀವು ಶೇರ್ನ 25 ಜನಕ್ಕೆ ವೋಟಿಂಗ್ ಪವರ್ ಕೊಟ್ಟಿದ್ದೀರಾ ಅಂದ್ರೆ 25 ಜನಕ್ಕೆ ಯಾಕೆ ಕೊಟ್ಟಿದ್ದೀರಾ? 180 ದಿವಸ ಯಾರು ಹಾಲಾಗ್ತಾರೆ ಅವ್ರಿಗೆ ಕೊಟ್ಟಿದ್ದೀರಾ. ಅಂದ್ರೆ 500 ಜನಕ್ಕೆ ಕಿತಾಕ್ ಕೊಟ್ಟಿದ್ದೀರಾ ಅಂತ ನೀವು ಕೊಡಿದ್ರೆ ಯಾಕಪ್ಪ ವೋಟಿಂಗ್ ಶೇರ್ ಕಿತಾಕ್ ಕೊಟ್ಟಿದ್ದೀರಾ? ವೋಟ್ ಪವರ್ ಕಿತಾಕ್ ಕೊಟ್ಟಿದ್ರೆ ಅಂದ್ರೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಇತ್ತೀಚೆಗೆ ಒಂದು ಕಾನೂನನ್ನು ಬಿಗಿಯಾಗಿ ಮಾಡಿದ್ದಾರೆ. ಜನರಲ್ ಬಾಡಿ ಇಷ್ಟು ಅಟೆಂಡ್ ಮಾಡಬೇಕು, ಟ್ರಾನ್ಸಾಕ್ಷನ್ ಇಷ್ಟು ಮಾಡಬೇಕು, 180 ದಿವಸ ಹಾಲು ಹಾಕಲೇಬೇಕು. ಇವೆಲ್ಲ ಕಾನೂನು ಬಂದಾಗ ಆಟೋಮೆಟಿಕ್ಕಾಗಿ ಕಿತ್ತೋಯ್ತದೆ. ಎಷ್ಟೋ ಸೊಸೈಟಿಗಳಲ್ಲಿ ಚುನಾವಣೆ ನಿಂತ್ಕೊಳ್ಳೋಕ್ಕೆ ಜನಗಳೇ ಸಿಗಲ್ಲ, ಹಾಲಾಗ್ತಾ ಇರೋರು. ಒಬ್ಬ ರಾಜಕಾರಣಿ ಅದು ಒಬ್ಬ ಮಿನಿಮಮ್ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋದು ಕಲ್ತ್ಕೊಂಡ್ರೆ ನಾವು ಉತ್ತರ ಕೊಡ್ಬೋದು. ತಂಗುಗೂ ಬ್ರೈನ್ಗೂ ಕನೆಕ್ಷನ್ ಕಟ್ ಮಾಡೋದ್ರ ಮಾತಾಡಿದ್ರೆ ನಾವು ಅದಕ್ಕೆ ಉತ್ತರ ಕೊಡೋದು. ಸುಮ್ಮನೆ ಏನೋ ನೀವು ಮಾಧ್ಯಮದವ್ರು ಕೇಳ್ಬಿಟ್ರಿ, ಸಂಸ್ಥಾನ ಆ ಸಂಸ್ಥಾನ ಈ ಸಂಸ್ಥಾನ ಬಿಡದಿ ಪುರಸಭೆ ಚುನಾವಣೆ ಮಾಡಿದ್ರು. 1 ವರ್ಷದಿಂದನೇ ಕ್ಯಾಟಗರಿ ಮಾಡಿಸ್ಕೊಂಡ್ರು, 1 ವರ್ಷದಿಂದನೇ ವೋಟಿಂಗ್ ಅವ್ರು ಏನೇನು ಬೇಕಾದೆಲ್ಲ ವೋಟಿಂಗ್ ಲಿಸ್ಟ್ ತೆರೆಸ್ಕೊಂಡ್ರು, ಮಾಡಿದ್ರು, ನಾವೇನು ಆರೋಪ ಮಾಡಿದ್ವಾ? ಎದುರಿಸ್ತೋ ಎಲೆಕ್ಷನ್ ಮಾಡ್ದೋ, ಸೋಲು ಗೆಲುವು ಆಮೇಲೆ ಕಣ್ರಿ, ಎದುರಿಸ್ಬೇಕು ಕಣ್ರಿ ಎಲೆಕ್ಷನ್ನ. ಬೆನ್ ತೋರಿಸೋರು ಏನಂತಾರೆ ರಾಜಕಾರಣದಲ್ಲಿ? ಎಲ್ಲ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ, ಎಲ್ಲ ಎಲೆಕ್ಷನ್ ಸೋಲೋಕ್ಕಾಗಲ್ಲ, ಎದುರಿಸ್ಬೇಕು ಎಲೆಕ್ಷನ್ನ. ರಣರಂಗದಲ್ಲಿ ಬೆನ್ ತೋರಿಸೋರು ಏನಂತಾರೆ? ನೀವು ಬುಡ್ದಿಪ್ಪಸವ ಚುನಾವಣೆ ಮಾಡಿದ್ರಲ್ಲ ಸ್ವಾಮಿ, ಯಾವ ರೀತಿ ಮಾಡಿದ್ರಿ ನೀವು? ನಿಮ್ಗೆ ಬೇಕಾಗಿರೋ ಕ್ಯಾಟಗರಿ ಏನೇ ಮಾಡಿಸ್ಕೊಂಡ್ರಿ? 1 ವರ್ಷ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ ಹಿಡ್ಕೊಂಡು ಯಾರ್ಯಾರು ನಿಮಗೆ ನಮ್ಮಲ್ಲಿ ಕ್ಯಾಂಡಿಡೇಟ್ ಸಿಗ್ಬಾರ್ದು ಹಂಗೆ ಮಾಡಿದ್ರಿ? ನಾವು ಎದುರಿಸ್ತೀವ ಚುನಾವಣೆನ, ನಾವು ಅದನ್ನ ಹೇಳ್ತೀವಿ ಒಂದು ನೆಪನ ಅದಲ್ಲ. ಇಲ್ಲೂ ಒಂದು ಟಿ ಎ ಪಿ ಸಿ ಎಮ್ ಎಸ್ನ ಒಂದು ಕಾನೂನು ಐತೆ, ಕಟ್ಲೆ ಐತೆ, ಅದೇನಾರ ಇದ್ರೆ ಅವ್ರದ್ದೇ ಅಧಿಕಾರ ಐತಪ್ಪ, ಅವರೇ ಕ್ರಮ ತಗೋಬೋದು. ನನ್ನ ನೋಟಕ್ಕೆ ಇದಾಗ ಬಿಡೋರಪ್ಪ, ನಾನು ಜನರಲ್ ಬಾಡಿಗೆ ಹೋಗೋ ಸೈನ್ ಹಾಕಿಲ್ಲ, ನಾನು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂತ ನನ್ನ ನೋಟಕ್ಕೆ ಇದಾಗ ನನ್ನ ಧರ್ಮಪತ್ನಿ ಓಟದೆ, ನಮ್ಮ ತಾಯಿ ಓಟದೆ, ನಮ್ಮ ಚಿಕ್ಕಮ್ಮನ ಓಟದೆ, ನಾವು ಯಾರು ಜನರಲ್ ಬಾಡಿಗೆ ಬರೋಕ್ಕಾಗಲ್ಲ ನಮ್ಮ ಓಟಲ್ಲಿ ಕಿತ್ತಾಕಿದ್ರು, ಯಾರು ಜನರಲ್ ಬಾಡಿಗೆ ಬಂದಿದ್ರು ಅವ್ರು ಓಟ್ ಸೇರಿಸ್ಕೊಂಡವ್ರೆ. ಸುಮ್ಮನೆ ಏನೋ ಕೈಲಾಗದವ್ರು ಮೈಕೆ ಪರ್ಚ್ಕೊಂಡ ನಂಗೆ ಏನೇನೋ ಮಾತಾಡಿದ್ರೆ ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಲ್ಲ. ಆಮೇಲೆ ನೀವು ಮಾಧ್ಯಮದಲ್ಲಿ ಮನವಿ ಮಾಡ್ತೀವಿ, ಪ್ರಾಮಾಣಿಕವಾಗಿ ನೀವು ಕ್ವಶನ್ ಕೇಳ್ಕೊಬೇಕು.
ಎಲ್ಲದಕ್ಕೂ ಒಂದು ಕಾರಣ ಇತ್ತಲ್ವಾ? ಏ ನನ್ನ ಡೈರಿ ನಂದು ಓಟ್ ಕಿದಾಗ ಬಿಟ್ಕೊಂಡ್ರಿ ಅಂತ ನಾನು ಹಾಲಾಕಿ ತಾನೆ ಓಟ್ ಸೇರ್ಸೋದವರು ನನ್ನ ವೋಟಿಂಗ್ ಬೋರ್ಡ್ ಸೇರ್ಸೋದು ಆಲೇ ಆಗ್ತಾರೆ ನನ್ನ ವೋಟಿಂಗ್ ಬೋರ್ಡ್ ಕೊಟ್ಟಿಗೆ ಅಂತ ಕೇಳ್ತಾರೆ ಅವ್ರು ಡೈರಿಯವರು. ಕೋಆಪರೇಟಿವ್ ಸೆಕ್ಷನ್ ಮತ್ತಂಗಿಲ್ಲ. ಅವ್ರು ಹೇಳೋದೇನು ಅಂದರೆ ವಿರೋಧಿಗಳು ಮಾತ್ರ ಕಿತ್ತಾಕ್ತಾರೆ, ಅವ್ರ ಕಡೆಯವರೆಲ್ಲ ಸೇರಿಸ್ಕೊಂಡಿದ್ದಾರೆ ಅಂತ ಅವರು ಆರೋಪಗಳು. ಇವಾಗ ಡೇ ಇದನ್ನ ತೆಗೆದು ನೋಡ್ರಿ ಅವ್ರು ಹೇಳೋದೇ ಅದು ಸರ್. ಅವ್ರು ಹೇಳ್ತಾರೆ ಸರ್, ಅವ್ರ ಕೈಲಿ ಆಗಿರೋದು ಹೇಳ್ಕೊತಾರೆ ಸರ್, ಅದಕ್ಕೆ ನಾವು ನಾನು 2000 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿ ಅದು ಕಾನೂನು ಅದನ್ನ ಅದನ್ನ ಅವ್ರು ಪ್ರಶ್ನೆ ಮಾಡಲಿ, ಡಿ ಆರ್ ಅವರೇ ಡಿಪಾರ್ಟ್ಮೆಂಟ್ ಅವ್ರವ್ರು ಪ್ರಶ್ನೆ ಮಾಡಲಿ, ಆಮೇಲೆ ಹೇಳ್ತೀನಿ ಕೇಳಿ. 5,000 ಓಟಿದ್ರು ಬಾಲಕೃಷ್ಣ ಟೀಮಿಗೆ ಗೆಲ್ತಿದ್ರು ಸ್ವಲ್ಪ ಅರ್ಥ ಮಾಡ್ಬೇಕು. ಆಮೇಲೆ ರಾಜಕಾರಣ ಕೃಷಿ ಇವತ್ತಿಂದ ಮಾಡಿಲ್ಲ, 25 ವರ್ಷದಿಂದ ಕೃಷಿ ಮಾಡಿರೋದು ನಾವು ರಾಜಕೀಯ ಕೃಷಿನ. 5,000 ಓಟಿದ್ರು ಅಟ್ಟೆ ಆಗ್ತಿದ್ರು, ಇವತ್ತು ರಿಸಲ್ಟ್ ಆಯ್ತಿತ್ತು 1,000 ಓಟಿದ್ರು ಇದೇ ರಿಸಲ್ಟ್ ಗೊತ್ತಿತ್ತು. ಸುಮ್ಮನೆ ಏನೋ ಅವರ ಸಂಸ್ಥಾನ ಏನೋ ನಮ್ಮ ಸಂಸ್ಥಾನನೇ ಅನ್ಕೊಳ್ಳಿ, ಅದನ್ನು ಗೌರವಿತ್ವ ನಡೆಸ್ಕೊಂಡಿದ್ದಾನೆ. ಟಿ ಎ ಪಿ ಸಿ ಎಮ್ ಎಸ್ ಪ್ರಭುತ್ವ ಅನ್ನೋ ತಂದಿದ್ದಾನೆ. ಅಲ್ಲೇನಾದ್ರೂ 1 ರೂಪಾಯಿ ದೋಖ ಆಗಿದ್ರೆ ಹೇಳಿ, ಪ್ರೆಸ್ ಮೀಟ್ ಮಾಡಿ, ಇದು 1 ರೂಪಾಯಿ ದೋಖ ಮಾಡವ್ರೆ ಇವರು, ಅನ್ಯಾಯ ಮಾಡವ್ರೆ ಅಂತ. ಪ್ರತಿ ವರ್ಷನೂ ಕೂಡ ಅದು ಅಭಿವೃದ್ಧಿ ಪದ್ಧತಿ ತಗೊಂಡೋಗ್ತಿದ್ವಿ ಅವನ, ಅದನ್ನು ಯಾವುದೇ ದೋಖ ಮಾಡಲ್ಲ ಅಲ್ಲಿ. ಈಗ ಈ ವರ್ಷ ಇನ್ನೂ ಅಭಿವೃದ್ಧಿ ಆಗ್ತದೆ. ಈಗ ಒಳ್ಳೊಳ್ಳೆ ಉತ್ತಮರು ಬಂದವ್ರಿಗೆ ಸ್ವಲ್ಪ ಇರ್ತಕ್ಕಂಥದ್ರಲ್ಲಿ ಜ್ಞಾನ ಇರ್ತಕ್ಕಂಥವ್ರು ಕೋಆಪರೇಟಿವ್ ಬಗ್ಗೆ. ಈಗ ನಮ್ಮ ಸೋಮಣ್ಣ ಇರ್ಬೋದು, ಅನೇಕ ಜನ ಒಳ್ಳೊಳ್ಳೆ ಉತ್ತಮರು ಬಂದವ್ರು. ಇವಾಗ ಇನ್ನೂ ಭಾಳ ಪ್ರಬುದ್ಧಮಾನಕ್ಕೆ ಹೋಯ್ತದೆ ಸೊಸೈಟಿ. ಸೊಸೈಟಿ ಅಭಿವೃದ್ಧಿ ಮುಖ್ಯನೇ ವಿನ, ಅಲ್ಲೆಲ್ಲೋ ಹೋದ್ರೆ ಅಲ್ಲಿ ಸೊಸೈಟಿಗೆ ದುಡ್ಡು ಕೊಡಬೇಡಿ ಅಂತ ಅಪ್ಲಿಕೇಶನ್ ಹಾಕ್ಸವ್ರೆ. ನಮ್ಮ ಜಾಗ ಹೋಯ್ತದಲ್ಲ ಇದರಲ್ಲಿ ಹೊಸಪೇಟೆ ಸರ್ಕಲ್ಲಿ, ಅದಕ್ಕೊಂದು ತರಲೆ ಮಾಡವ್ರೆ. ಯಾರು ನನಗೆ ಗೊತ್ತದ ದುಡ್ಡೋದು ಸೊಸೈಟಿ ಬಂದು ಯಾರು ದುಡ್ಡೋದು ಸಾರ್ವಜನಿಕರು ಸೋತೋದು? ಇನ್ನು ಭಾಳಷ್ಟು ಯೋಜನೆ ಇಟ್ಕೊಂಡಿದ್ದೀವಿ ಸೊಸೈಟಿ ಟಿ ಎಮ್ ಸರ್ವಿಸಿದ್ರಲ್ಲ, ಅದು ಮಾಡ್ತೀವಿ ನಾವು. ಏನೇನೋ ಮಾತಾಡೋದು ಅಸಂಬದ್ಧವಾದ ಮಾತುಗಳು. ಏನೋ ನಾನೇ ಬುದ್ಧಿವಂತ ಈ ದೇಶದಲ್ಲಿ, ಪ್ರಪಂಚದಲ್ಲೆಲ್ಲ ನಾನೇ ಬುದ್ಧಿವಂತ, ಇನ್ನೆಲ್ಲ ದಡ್ಡನ ಮಕ್ಕಳು ಅನ್ನೋದು. ಏಯ್ ಬಾಲಕೃಷ್ಣ ಬಾಲಣ್ಣ ನಿನಗೆ ಮಾಡ್ತೀನಿ, ನೀನು ತೆಗೆದ್ಬಿಡ್ತೀನಿ, ತೆಗಿಯೋನು ಬಾಲಕೃಷ್ಣ ಜನ ಅವರೇ ತೆಗಿಯೋದು ಇದ್ದಾರೆ, ಯಾರು ತೆಗಿಬೇಕು ನನ್ನ ಮೇಲೆ? ನೀವು ಮಾಡೋಕ್ಕಾಯ್ತದ ಅಂತಾರೆ ಪಾಪ ಶಾಸಕರು, ನಾವು ಅವ್ರ ಮೇಲೆ ಮಾಡೋಕ್ಕಾಗ. ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.